ಕೇಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ನಾನು ಕಾನ್ಪುರದಲ್ಲಿ ಇರ್ತೀನಿ. ದಿನಕ್ಕೆ 3-4 ಬಾರಿ ನನ್ನ ಗಂಡನ ಜೊತೆ ಫೋನಿನಲ್ಲಿ ಮಾತನಾಡ್ತೀನಿ. ನನಗೆ ಸುದ್ದಿ ಬಂದಿಲ್ಲ, ನಿಮ್ಗೆ ಎಲ್ಲಿಂದ ಸುದ್ದಿ ಬಂತು ಎಂದು ಶಾಸಕಿ ಅಂಜಲಿ ನಿಂಬಾಳ್ಕರ್ ಮಾಧ್ಯಮದವರನ್ನ ಪ್ರಶ್ನಿಸಿದ್ದಾರೆ. ನಿಮ್ಮ ಪತಿ ಹೇಮಂತ್ ನಿಂಬಾಳ್ಕರ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಎಂಬ ಪ್ರಶ್ನೆಗೆ ಶಾಸಕಿ ಅಂಜಲಿ ಹೇಳಿದ್ದೇನು ನೀವೇ ಕೇಳಿ. ನಿಮ್ಗೆ ಸುದ್ದಿ ಬಂದಿದೆ? ಅಯ್ಯೋ, ನಾನು ಖಾನಾಪುರ ಅಲ್ಲಿ ಇರ್ತೀನಿ ಖಂಡಿತವಾಗಿ, ಬಟ್ ಅಟ್ ಲೀಸ್ಟ್ ಯಜಮಾನ್ ಜೊತೆ ದಿನ 3-4 ಬಾರಿ ಮಾತಾಡ್ತೀನಿ. ನನ್ಗೆ ಅಂತ ಸುದ್ದಿ ಇಲ್ಲ, ನಿಮ್ಗೆ ಆಲ್ರೆಡಿ ಸುದ್ದಿ ಬಂದ್ಬಿಟ್ಟಿದೆ ಅಂತ. ಯಾಕೆಂದ್ರೆ ಈಗ ಅವರು ಸ್ಟಡಿ ಲೀವ್ ತಗೊಂಡು ಲಾ ಓದ್ತಾ ಇದ್ದಾರೆ, ಅದು ಮಾತ್ರ ಖಂಡಿತ. 2 ವರ್ಷ ಸ್ಟಡಿ ಲೀವ್ ತಗೊಂಡಿದ್ದಾರೆ, ಲಾ ಸ್ಟಡಿ ಮಾಡ್ತಾ ಇದ್ದಾರೆ, ಅದು ಮಾತ್ರ ಖಂಡಿತ. ವಿ ಆರ್ ಎಸ್ ಅವರು ಕೂಡ ತಗೊಳ್ತಾ ಇದ್ದಾರೆ ಅಂತ ನಿಮ್ ಕಡೆಯಿಂದಾನೇ ಇವತ್ತಿಗೂ ಕಂಡು ಬಂದಿದೆ. ನನ್ಗೆ ಸರ್ಪ್ರೈಸ್ ಇಲ್ಲ, ಇಲ್ಲ ಅಷ್ಟು ದೊಡ್ಡ ನನ್ಗೆ ನೋಡಿ. ಪಾಲಿಟಿಕ್ಸ್ ನಲ್ಲಿ ಯಾರು ಸೀನಿಯರ್ ಜೂನಿಯರ್ ಈ ತರ ಆಗಲ್ಲ. ಯಾರು ಗೆಲ್ತಾ ಹೋಗ್ತಾರೆ, ಯಾರು ಏನ್ ಕೆಲಸ ಮಾಡ್ತಾ ಹೋಗ್ತಾರೆ ಅವರು ಸೀನಿಯರ್. ಈಗ ನನ್ನಲ್ಲಿ ನಮ್ಗಿಂತ ಮುಂಚೆನೆ ವಿನಯ್ ಅವರು ಬಂದಿದ್ದಾರೆ, ಬಟ್ ಪಾಪ ಅವರು ಹೇಳ್ತಾರೆ ಇಲ್ಲ ಮೇಡಮ್ ನೀವೇ ಸೀನಿಯರ್, ನಾವು ಸೀನಿಯರ್ ಅಲ್ಲ ಅಂತ. ಬಟ್ ಆ ಥರ ಏನು ಯಾರು ನಮ್ಮ ಪಾರ್ಟಿನಲ್ಲಿ ಫ್ಯಾಮಿಲಿ ಥರ ನಾವು ಇರ್ತೀವಿ, ಯಾರು ಸೀನಿಯರ್ ಜೂನಿಯರ್ ನನಗೆ ಅಂತ ಯಾವಾಗಲೂ ಅನಿಸಿಲ್ಲ. ಇಸ್ ಇಟ್ ಐ ಆಮ್ ರಿಯಲಿ ದಿಸ್ ಇಸ್ ಯಾ ಸ್ಟಡಿ ಲೀವ್ ಅಲ್ಲಿ ಇದ್ದಾರೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಕೇಳಿ ಲಾ ಕಾಲೇಜಲ್ಲಿ 1 ವರ್ಷ ಆಲ್ರೆಡಿ ಆಗಿದೆ, ಇನ್ನು 2 ವರ್ಷ ಇದೆ. ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದಾರೆ, ಲಾ 1 ಡಿಗ್ರಿ ಸಿಕ್ಕಿದ ಮೇಲೆ ನೋಡೋಣ ಮುಂದೆ ಏನ್ ಮಾಡ್ತಾರೆ ನೋಡೋಣ. ಯಾಕೆ ನಾನು ಡಾಕ್ಟರ್ ಡಿಗ್ರಿ ತಗೊಂಡು ಏನು ಪಾಲಿಟಿಕ್ಸ್ ಜಾಯಿನ್ ಆಗ್ಬಾರ್ದು ಅಂತ ಏನಿದೆ ಇಲ್ಲ, ಬಟ್ ನಾನು ಬಂದಿದ್ದೀನಿ. ಸೊ ಯಾವುದು ಡಿಗ್ರಿ ತಗೊಂಡ್ರೆ ಯಾವುದು ನಾಲೆಜ್ ಇಸ್ ಆಲ್ವೇಸ್ ಪ್ರೈಸ್ಲೆಸ್. ಮತ್ತೆ ಏನ್ ಸಂಬಂಧ ಇಲ್ಲ, ಲಾ ತಗೊಳ್ಳಿ, ನಾನು ಡಾಕ್ಟರ್ ತಗೊಂಡು ಏನು ಪಾಲಿಟಿಕ್ಸ್ ಜಾಯಿನ್ ಯಾಕೆ ಆಗಿದ್ದೀನಿ. ಥ್ಯಾಂಕ್ ಯು.